ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಎಜು ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ. ನಾವು ಮಾಡುವ ವಿಡಿಯೋಗಳನ್ನು ತಪ್ಪದೆ ಮೊದಲಿನಿಂದ ಕೊನೆಯವರೆಗೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಬೇಕಾಗಿ ವಿನಂತಿಸುತ್ತೇನೆ. ಈಗ ನಿಮ್ಮ 7ನೇ ಪದ್ಯ, ನಿನ್ನ ಮುತ್ತಿನ ಸತ್ತಿಗೆಯೇನಿತ್ತು ಸಲಹು. ರಾಘವಾಂಕನು ಬರೆದಿರುವಂತಹ ಈ ಹರಿಶ್ಚಂದ್ರ ಕಾವ್ಯದಿಂದ ಆಯ್ದಿರುವಂತಹ ಪದ್ಯಗಳನ್ನು ನಿಮಗೆ ನೀಡಲಾಗಿದೆ. ರಾಘವಾಂಕ ವಿರೂಪಾಕ್ಷನ, ಹಂಪೆ ವಿರೂಪಾಕ್ಷನ ಪರಮ ಭಕ್ತ, ಹರಿಹರನ ಸೋದರಳಿಯ. ಈತ ಷಟ್ಪದಿಯ ಬ್ರಹ್ಮ ಎಂದು ಪ್ರಖ್ಯಾತನಾಗಿದ್ದಾನೆ. ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ, ಷಟ್ಪದಿ ಬ್ರಹ್ಮ ಎಂದು ಯಾವ ಕವಿ ಪ್ರಸಿದ್ಧನಾಗಿದ್ದಾನೆ ಅಂತ, ಆವಾಗ ರಾಘವಾಂಕ ಅಂತ ಹೇಳಬೇಕಾಗ್ತದೆ. ಹರಿಹರ ರಗಳೆಯ ಛಂದಸ್ಸಿನಲ್ಲಿ ತನ್ನ ಬಹುಪಾಲು ಸಾಹಿತ್ಯವನ್ನು ಬರೆದಿದ್ದಾನೆ. ರಗಳೆಯ ಕವಿ ಎಂದು ಹರಿಹರ ಪ್ರಸಿದ್ಧನಾಗಿದ್ದಾನೆ. ರಾಘವಾಂಕ ತುಂಬಾ ಮೇಧಾವಿ. ಹರಿಹರನ ಸೋದರಳಿಯ ಮತ್ತು ಹರಿಹರನು ಇವನಿಗೆ ಗುರುವಾಗಿದ್ದವನು. ಆದರೂ ಕೂಡ ರಾಘವಾಂಕನು ತನ್ನದೇ ಆದ ಒಂದು ಷಟ್ಪದಿ, ಆರು ಸಾಲಿನ ಪದ್ಯ ಈ ಸಾಹಿತ್ಯದಲ್ಲಿ ತನ್ನ ಅನೇಕ ಕೃತಿಗಳನ್ನು ಬರೆದು ಪ್ರಸಿದ್ಧನಾಗಿದ್ದಾನೆ. ಇವನು ಅತ್ಯಂತ ಭಕ್ತಿ ಕಡೆ ಉಳ್ಳವನು. ಆದ ಕಾರಣ ಇವನ ಹೆಚ್ಚು ಕಾವ್ಯಗಳು ಭಕ್ತಿಯನ್ನು ತೋರಿಸುವಂತಹ ಸಾಹಿತ್ಯವು ಇವನಲ್ಲಿ ವ್ಯಕ್ತವಾಗಿದೆ. ಇವನ ಸಾಹಿತ್ಯದಲ್ಲಿ ಸಿದ್ಧರಾಮ ಚರಿತ್ರೆ, ಶರಭ ಚರಿತ್ರೆ, ವೀರೇಶ್ವರ ಚರಿತೆ, ಸೋಮನಾಥ ಚರಿತೆ ಮತ್ತು ಗುರುವಿನ ಬಗ್ಗೆ ಹೇಳುವಂತಹ ಹರಿಹರ ಮಹತ್ವ, ಇವೆಲ್ಲ ಜಾಸ್ತಿ ಭಕ್ತಿ ಪ್ರವಶವಾದ ಸಾಹಿತ್ಯ ರಾಘವಾಂಕನದು. ಈ ರಾಘವಾಂಕನು 1225 ಕ್ರಿಸ್ತ ಶಕದಲ್ಲಿ ಇದ್ದ. ಇವನಿಗೆ ಷಟ್ಪದಿಯ ಬ್ರಹ್ಮ, ಉಭಯ ಕವಿ ಕಮಲ ರವಿ, ಕವಿ ಶರಭ ಪೇರುಂಡ ಹೀಗೆ ಅನೇಕ ಬಿರುದುಗಳಿದ್ದವು. ಶ್ರೀ ಟಿ ಎಸ್ ವೆಂಕಣ್ಣಯ್ಯನವರು ಸಂಪಾದಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ವಿಶ್ವಾಮಿತ್ರಾಶ್ರಮ ಪ್ರವೇಶ ಈ ಭಾಗದಿಂದ ಈ ನಿಮ್ಮ ಪದ್ಯಗಳನ್ನು ಆಯ್ದುಕೊಳ್ಳಲಾಗಿದೆ. ಈಗ ಈ ಪದ್ಯದ ಬಗ್ಗೆ ನಾವು ನೋಡೋಣ. ಈ ನಿಮಗೆ ನೀಡಿರುವ ಪದ್ಯದ ಸಂದರ್ಭವೇನು ಎನ್ನುವುದನ್ನು ಸ್ವಲ್ಪ ಹೇಳ್ತೀನಿ. ಇಂದ್ರನು ಸಭೆಯಲ್ಲಿ ಕೇಳ್ತಾನೆ, ಭೂಲೋಕದಲ್ಲಿ ಅತ್ಯಂತ ಸತ್ಯವಂತರು ಯಾರು ಅರಸರಲ್ಲಿ ಅಂತ ಕೇಳ್ತಾನೆ. ಆವಾಗ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ, ಭೂಲೋಕದಲ್ಲಿ ಹರಿಶ್ಚಂದ್ರ ಅಂತ ಒಬ್ಬ ರಾಜನಿದ್ದಾನೆ, ಅವನು ಅತ್ಯಂತ ಸತ್ಯವಂತ ಅಂತ ಹೇಳ್ತಾರೆ. ಆವಾಗ ವಿಶ್ವಾಮಿತ್ರ ಯಾವಾಗಲೂ ವಸಿಷ್ಠ ಮಹರ್ಷಿ ಹೇಳುವುದನ್ನು ವಿರೋಧಿಸುವ ಸ್ವಭಾವ ವಿಶ್ವಾಮಿತ್ರನದು. ಅವನು ಹೌದು ಅಂದ್ರೆ ಇವನು ಅಲ್ಲ ಅನ್ನೋದು, ಅವನು ಇದೆ ಅಂದ್ರೆ ಇವನು ಇಲ್ಲ ಅನ್ನೋದು, ಹೀಗೆ ಪ್ರತಿಯೊಂದು ವಸಿಷ್ಠರು ಹೇಳಿದ್ದನ್ನು ವಿರೋಧಿಸುವ ಸ್ವಭಾವ ವಿಶ್ವಾಮಿತ್ರನದು. ಆವಾಗ ವಿಶ್ವಾಮಿತ್ರ ಅನ್ಕೋತಾನೆ, ಹರಿಶ್ಚಂದ್ರನೇನು ಅಂತ ದೊಡ್ಡ ಮಹಾ, ಅವನೇನು ಅಂತ ಸತ್ಯವಂತ, ಇದನ್ನು ಸುಳ್ಳು ಮಾಡಿ ನಾನು ತೋರಿಸಬೇಕು ಎಂದು ಒಂದು ಛಲಕ್ಕೆ ಬೀಳ್ತಾನೆ ವಿಶ್ವಾಮಿತ್ರ. ಹೀಗಾದ್ರೂ ಮಾಡಿ ಹರಿಶ್ಚಂದ್ರ ಬಾಯಲ್ಲಿ ಸುಳ್ಳು ಹೇಳಿಸ್ಬೇಕು, ಅವನಿಗೆ ಅಪಕೀರ್ತಿ ಬರುವ ಹಾಗೆ ಮಾಡಿ ವಸಿಷ್ಠರ ಮಾತನ್ನು ಸುಳ್ಳಾಗಿಸಬೇಕು ಅಂತ ಅವನೊಂದು ಪಣ ತೊಡ್ತಾನೆ. ಆಗ ಅವನು ವಿಶ್ವಾಮಿತ್ರನ ನಾಡಿನಲ್ಲಿ ತನ್ನ ಒಂದು ತಪಸ್ಸಿನ ಶಕ್ತಿಯಿಂದ ಪ್ರಾಣಿಗಳನ್ನು ಸೃಷ್ಟಿಸಿ ಅವನ ನಾಡಿನಲ್ಲಿ ಬಿಡ್ತಾನೆ. ಆಗ ನಾಡಿನ ಎಲ್ಲ ಬೆಳೆಗಳನ್ನು ಆ ಪಶು ಪಕ್ಷಿಗಳು ನಾಶಪಡಿಸುತ್ತಿರುವಾಗ ಜನರು ಹರಿಶ್ಚಂದ್ರ ಮೊರೆ ಹೋಗ್ತಾರೆ ನಮ್ಮನ್ನು ಕಾಪಾಡುವಂತ. ಆವಾಗ ಹರಿಶ್ಚಂದ್ರ ಅದನ್ನು ಕಾಪಾಡಲು ರಾಜನಾದವನು ಭೇಟಿಗೆ ಹೋಗುವುದು ಒಂದು ಮೊದಲಿನಿಂದ ನಡೆದುಕೊಂಡು ಬಂದಂತಹ ಪದ್ಧತಿ. ಆದ ಕಾರಣ ಹರಿಶ್ಚಂದ್ರ ಬೇಟೆಗೆ ಹೊರಡ್ತಾನೆ, ಆ ಪ್ರಾಣಿಗಳ ಬೇಟೆಗೆ ಹೊರಡ್ತಾನೆ. ಆವಾಗ ಆ ಪ್ರಾಣಿಗಳ ಬೇಟೆಗೆ ಹೋದಾಗ ನಡೆದ ಘಟನೆಯನ್ನು ಈ ಪದ್ಯದಲ್ಲಿ ಕೊಡಲಾಗಿದೆ. ಸಂದ ಕಾರ್ಯರುಳು ಕನ್ಯೆಯರು ಹಗಲ ನೋಡಲೆಂದು ಬಂದರು, ಸುರಾಸುರರ ಬುದಿಯಂ ಮತಿಸುವಂದು ಹೊಸ ವಿಷದ ಹೊಗೆ ಒಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರಾದರು. ಈಗ ನೋಡಿ, ಸಂದ ಕಾರ್ಯರುಳು ಅತ್ಯಂತ ದಟ್ಟವಾದ ಕತ್ತಲೆ ಅಡಗಿದೆ. ದಟ್ಟವಾದ ಕತ್ತಲೆಯಲ್ಲಿ ಕನ್ಯೆಯರು ಹಗಲು ನೋಡಲೆಂದು ಬಂದರು, ಅಂದರೆ ಹರಿಶ್ಚಂದ್ರನನ್ನು ಹಗಲಿಗೆ ಹೋಲಿಸಿದ್ದಾರೆ ಇಲ್ಲಿ. ಅಂತ ಕತ್ತಲೆಯಲ್ಲಿ ಹರಿಶ್ಚಂದ್ರನ ನೋಡಲು ಈ ಕನ್ಯೆಯರು ಬಂದರು. ಅವರು ನೋಡ್ಲಿಕ್ಕೆ ಹೇಗಿದ್ರು, ಸುರಾಸುರರ ಅಂದ್ರೆ ದೇವತೆಗಳಿಗೆ
ಮತ್ತು ರಾಕ್ಷಸರಿಗೆ ಅಸುರರಿಗೆ ಸಮುದ್ರ ಮಥನ ನಡೆದಿತ್ತು. ನಿಮಗೆ ಆ ಕತೆ ಗೊತ್ತಿರಬೇಕು. ಆ ಸಮುದ್ರ ಮಥನದಲ್ಲಿ ಒಂದು ವಿಷ ಹೊರಗೆ ಬಂತು. ಆ ವಿಷದಿಂದ ಹೊರಗೆ ಬಂದಂತ ಕಪ್ಪಾದ ಈ ಕನ್ಯೆಯರು ಜಲದೇವಿಯರು ಮನದಲ್ಲಿ ಹೊಗೆ ಹೊಯ್ದು ಕಗ್ಗನೆ ಕಂದಿ ಆ ವಿಷದಲ್ಲಿ ಒಂದು ಬೆಂದು ಕಪ್ಪಾದಂತ ಇರುವಂತ ಈ ಕನ್ಯೆಯರು ಮತ್ತೆ ಜಲದೇವಿಯರು, ಜಲದೇವಿಯರು ಅಂತ ದೇವಿಯರಾಗಿ ಸುಂದರವಾಗಿಯೂ ಕೂಡ ಇದ್ದಾರೆ ಅವರು. ಮನದಲ್ಲಿ ನೊಂದು, ಮನಸ್ಸಿನಲ್ಲೇ ನೊಂದುಕೊಂಡು ಮನುಷ್ಯರಾದ್ರೇನು ಮಾನಿಸರಾದ್ರೇನು ಅಂತ ಅನ್ನುವ ಹಾಗೆ ಇದ್ದಾರೆ. ಮತ್ತೆ ಮುಂದೆ ಹೇಳ್ತಾರೆ ನೋಡಿ, ಕಮಲಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆಗಳು ಒದವಿ, ಸಾಲ ಬಂಜಿಕೆಗಳು ಒದವಿ ಅಂತಂದ. ಅಂದ್ರೆ ಕಮಲಜಂ ಅಂದ್ರೆ ಬ್ರಹ್ಮ, ಬ್ರಹ್ಮನು ನೀಲದಿಂದ ಅಂದ್ರೆ ನೀಲಿಯಿಂದ ನೀಲಿ ಬಣ್ಣದಿಂದ ಮಾಡಿದ ಸಾಲ ಬಂಜಿಕೆಗಳು. ಸಾಲ ಬಂಜಿಕೆಗಳು ಅಂದ್ರೆ ನೀವು ದೇವಸ್ಥಾನದಲ್ಲಿ ಶಿಲ್ಪದಲ್ಲಿ ಕೆತ್ತಿರ್ತಾರೆ, ಒಂದು ಸುಂದರಿಯ ಇದನ್ನ ಕೆತ್ತಿರ್ತಾರೆ ದೇವಸ್ಥಾನದಲ್ಲಿ, ಅವುಗಳಿಗೆ ಸಾಲ ಬಂಜಿಕೆಗಳು ಅಂತೀವಿ. ಆ ಪುತ್ತಳಿಗಳಿಗೆ, ಆ ವಿಗ್ರಹಗಳಿಗೆ ಸಾಲ ಬಂಜಿಕೆಗಳು ಅಂತಾರೆ. ಆ ತರ ನೋಡ್ಲಿ ಇವರಿದ್ರಂತ, ಒಂದು ಬ್ರಹ್ಮ ಕೆತ್ತಿದಂತಹ ನೀಲಿ ಬಣ್ಣದಿಂದ ಬ್ರಹ್ಮ ಕೆತ್ತಿದಂತ ಸುಂದರವಾದ ವಿಗ್ರಹಗಳೇ ಜೀವ ತೊಳೆದು ಜೀವಂದೆಳೆದವು, ಜೀವ ತೊಳೆದು ಬಂದಿದವೇನೋ ಅನ್ನು ಹಾಗೆ ಎನಿಪ್ಪಂದಿಂ ಅಂದರೆ ಎನಿಪ್ಪ ಅಂದದಿಂ ಅಂತ, ಅಂತ ಅಂದದಿಂದ ಅಂದ್ರೆ ಸೌಂದರ್ಯದಿಂದ ಕೂಡಿ ಬಂದರಂಗನೆಯರವ ನೀಶ ನಡೆಗೆ. ಈಗ ನೀವು ಈ ಪದ ವಿಂಗಡನೆ ನೋಡ್ಬೇಕು, ಬಂದರ್ ಅಂಗನೆಯರ್ ಅವನೀಶನ್ ಎಡೆಗೆ. ಅವನೀಶ ಅಂತಂದ್ರೆ ಅವನಿ ಅಂದ್ರೆ ಭೂಮಿ, ಭೂಮಿಯ ದೊರೆ. ಈಶ ಅಂತಂದ್ರೆ ದೊರೆ, ಭೂಮಿಯನ್ನು ಭೂಮಿಯಲ್ಲಿ ಮೇಲೆ ಭೂಮಿಯ ಮೇಲೆ ರಾಜ್ಯಭಾರ ಮಾಡುವಂತ ಈಶ ಅಂದ್ರೆ ದೊರೆ ಅಂತ. ಅವನಲ್ಲಿ ಅಂಗನೆಯರ್ ಬಂದರ್ ಅಂಗನೆಯರ್ ಅಂಗನೆಯರು ಬಂದರು ಅಂತಂದ್ರೆ ಸುಂದರಿಯರು ಬಂದರು ಅವನೀಶನ ಕಡೆಗೆ ಅಂದ್ರೆ ದೊರೆ ಕಡೆಗೆ ಈ ಸುಂದರಿಯರು ಬಂದರು. ಯಾವ ತರ ಇದ್ರು, ಸಾಲ ಬಂಜಿಕೆಗಳೇ ಅಂದ್ರೆ ಗೊಂಬೆಗಳು, ಸುಂದರವಾದ ಗೊಂಬೆಗಳ ಹಾಗೆ ಪುತ್ತಳಿಯಾಗಿ ಕಾಣುವಂತ ಬ್ರಹ್ಮನು ನೀಲಿಯಿಂದ ಮಾಡಿದಂತ ಸುಂದರವಾದ ಗೊಂಬೆಗಳು, ಸಮುದ್ರ ಮಥನದಲ್ಲಿ ಬಂದಂತ ಹಾಲಾಹಾಲ, ವಿಷದಿಂದ ಬಂದಂತ ಕಪ್ಪಾದ ನೊಂದು ಬೆಂದು ಮನುಷ್ಯರಾದಂತ ಸುಂದರಿಯರು, ಆದರೂ ಕೂಡ ಇವರು ಬ್ರಹ್ಮನು ಮಾಡಿರುವಂತ ನೀಲಿ ಬಣ್ಣದಿಂದ ತುಂಬಿಕೊಂಡಿರುವ ಸುಂದರಿಯರ ಹಾಗೆಯೂ ಕಾಣ್ತಾ ಇದ್ದಾರೆ ಅಂತ ಕವಿ ವರ್ಣಿಸುತ್ತಾನೆ. ಇಲ್ಲಿ ಅಬೂದಿ ಅಂದ್ರೆ ಸಮುದ್ರ, ಗೊಂಬೆಗಳು ಅಂದ್ರೆ ಸಾಲ ಬಂಜಿಕೆಗಳು ಅಂದ್ರೆ ಗೊಂಬೆಗಳು ಪುತ್ತಳಿಗಳು, ಕಮಲಜಂ ಅಂದ್ರೆ ಬ್ರಹ್ಮ ಅಂತ. ಇಲ್ಲಿ ಮುಂದೆ ನೋಡ್ರಿ, ಮಾಯದ ಅಬಲೆಯರು ಅಂದ್ರೆ ಮಾಯದ ಅಬಲೆಯರು, ಮಾಯದ ಅಂದ್ರೆ ವಿಶ್ವಾಮಿತ್ರ ಸೃಷ್ಟಿಯಿಂದ ಬಂದಂತವರು ಇವರು, ಇವರು ನಿಜವಾದ ಮನುಷ್ಯರಲ್ಲ. ಮಾಯದ ಅಬಲೆಯರು, ಅಬಲೆಯರು ಅಂದ್ರೆ ಹೆಣ್ಣು ಮಕ್ಕಳು, ಮಾಯದ ಅಬಲೆಯರು ಕಾಣುತ್ತ, ಅವರು ಕಾಣಿಸಿಕೊಂಡ್ರು ಯಾರಿಗೆ, ಈ ಹರಿಶ್ಚಂದ್ರನಿಗೆ. ಮಜ ಬಾಪತ ಬಾಪದಟರಾಯ, ಮಜ ಅಂದ್ರೆ ಬೇಷ್ ಶಬಾಷ್ ಅಂತ ಹೊಗಳ್ತೀವಲ್ಲ, ಅದೊಂದು ಹೊಗಳಿಕೆಯ ಮಾತು. ಮಜ ಅಂತ ಅನ್ನೋದೊಂದು ಹೊಗಳುವ ಮಾತು. ಮಜ ಬಾಪತಡರಾಯ, ಬಾಪತ ಬಾಪದಡರಾಯ, ಅದಟ ಅಂತಂದ್ರೆ ಶೂರ, ಭಲೆ ಶೂರರಾಯ ಅಂತ, ರಾಯ ಅಂದ್ರೆ ರಾಜ ಹೊಗಳ್ತಾರೆ. ಮಜರೇ ರಾಯ, ಮಜರೇ ರಾಯ ಅಂದ್ರೆ ಅದೇ ಹೊಗಳಿಕೆ ಮಾತು, ಭಲೆ ರಾಯ ಭಲೆ ರಾಜ ಅಂತ ಹೇಳ್ತಾರೆ. ರಾಯ ದಳವುಳಕಾರ ಅಂದ್ರೆ ಈ ರಾಯರ ಗುಂಪು, ರಾಜರ ಗುಂಪಿನಲ್ಲಿ ಅತ್ಯಂತ ಸಮರ್ಥನಾದಂತ ರಾಜ ಅಂತ, ರಾಯ ದಳವುಳ ಕಾರ ಅಂತಂದು ಹೊಗಳ್ತಾ ಇದ್ದಾರೆ. ಇವೆಲ್ಲ ಹೊಗಳಿಕೆ ಮಾತುಗಳು. ರಾಯ ಕಂಟಕ ಅಂದ್ರೆ ಎಲ್ಲ ರಾಜರನ್ನು ಸೋಲಿಸುವಂತವನು ಅಂತ, ಎಲ್ಲ ರಾಯರಿಗೂ ರಾಜರಿಗೂ ಕಂಟಕವಾಗಿರುವಂತವನು ಅಂದ್ರೆ ಇವನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಸಿದ್ಧವಾದ ಈ ಅಯೋಧ್ಯೆಯ ರಾಜ ಈ ಹರಿಶ್ಚಂದ್ರ ಅಂತ, ಅಂದ್ರೆ ಎಲ್ಲ ರಾಜರಿಗೂ ಮಿಗಿಲಾದವನು ಅಂತ ಅದನ್ನೇ ಹೇಳ್ತಾನು. ರಾಯ ಜಗಜಟ್ಟಿ, ಜಗಜಟ್ಟಿ ಅಂದ್ರೆ ಜಗತ್ತಿಗೆ ಜಟ್ಟಿ ಅಂತ, ಅಂದ್ರೆ ಪೈಲ್ವಾನ್ ಅಂದ್ರೆ ಒಂದು ಶೌರ್ಯವಂತ ರಾಜ ಅಂತ. ರಾಯ ಜಗಜಟ್ಟಿ, ರಾಜ ಎಂತವನು ಅಂದ್ರೆ ಜಗಜಟ್ಟಿ ಅಂತ ಇವನು. ರಾಯ ದಲ್ಲಣ ಅಂದ್ರೆ ಇವನ್ ಮನಸ್ಸು ಕೇಳಿದ್ರೆ ಉಳಿದವರಿಗೆ ತಲ್ಲಣ ಆಗ್ಬೇಕು, ಅಂದ್ರೆ ಮನಸ್ಸಿನಲ್ಲಿ ಹೆದರಿಕೆ ಉಂಟವಾಗಿ ಆಗ್ಬೇಕು ಉಳಿದ ರಾಜರಿಗೆ, ಅಂತಹ ರಾಜ ಅಂತ. ರಾಯ ಜೀಯ, ಜೀಯ ಅಂದ್ರೆ ಒಂದು ಗೌರವವನ್ನು ಕೊಡುವಂತ ನುಡಿ. ರಾಯ ಜೀಯ ಅಂತ, ಸ್ಥಿರಂಜೀವ ಎಂದು ಅಂದ್ರೆ ಚಿರಂಜೀವಿಯಾಗು ಅಂತ ಕೀರ್ತಿಸ್ತಾರೆ. ನೀನು ಬಹುಕಾಲ ಬಾಳು ಚಿರಂಜೀವಿಯಾಗು ಅಂತ ಅವನನ್ನು ಕೀರ್ತಿಯ ಅವನನ್ನು ಕೀರ್ತಿಯನ್ನು ಹೊಗಳಿ ಗಾಣನಾಯಕರೇ ಅಲ್ಲದು ಗಾಣನಾಯಕಿಯರು ಒಲಿದು ದಂಡಿಗೆ ಹಿಡಿದು ಒಂದು ಕೋಲನ್ನು ಹಿಡಿದು ಒಂದು ಆಡುವ ಒಂದು
ವಸ್ತುವನ್ನು ಹಿಡಿದು ಪೊಡೆಮಟ್ಟು ನೃತ್ಯವನ್ನು ಮಾಡುತ್ತಾ ಹಾಡಲು ಉದ್ಯೋಗಿಸಿದರು. ಉದ್ಯೋಗಿಸಿದರಂದ್ರೆ ಪ್ರಯತ್ನಿಸಿದರು, ಹಾಡಲಿಕ್ಕೆ ಪ್ರಯತ್ನಿಸಿದರಂದ್ರೆ ಹಾಡಲಿಕ್ಕೆ ಪ್ರಾರಂಭ ಮಾಡಿದರು. ಒಂದು ವಸ್ತುವನ್ನು ಹಿಡಿದುಕೊಂಡು ಕೋಲನ್ನು ಇದನ್ನು ಹಿಡಿದುಕೊಂಡು ಕೋಲಾಟ ಅದು ಮಾಡ್ತಾರಲ್ಲ, ಹಾಗೆ ಮಾಡಿಕೊಂಡು ನೃತ್ಯವನ್ನು ಮಾಡುತ್ತಾ ಅವರು ಹಾಡಲು ತೊಡಗಿದರು. ಮುಂದೆ ನೋಡಿ, ಎಕ್ಕಲವ ಬಳಿ ಬಿಡಿದು. ಎಕ್ಕಲ ಅಂದ್ರೆ ಹಂದಿ, ಈ ಕಾಡು ಹಂದಿಗಳ ಮತ್ತು ಇದರಿಂದ ಉಪಟಳದಿಂದ ಜನರಿಗೆ ತೊಂದರೆ ಆಗಿತ್ತು. ಅದನ್ನು ಬೇಟೆಯಾಡಲು ಹರಿಶ್ಚಂದ್ರ ಬಂದಿದ್ದು ಆ ಹಂದಿಯನ್ನು ಬಳಿ ಬಿಡಿದು ಬೆನ್ನತ್ತಿ ಸುತ್ತಿದ ಅರಸನು. ಅರಸನು ಮುನಿರಕ್ಕಸನ ಬನಕ್ಕೆ. ಮುನಿರಕ್ಕಸ ಅಂದ್ರೆ ಯಾರು? ವಿಶ್ವಾಮಿತ್ರ ಅಂದ್ರೆ ಕೆಟ್ಟ ಮನುಷ್ಯ ಅಂತ, ರಾಕ್ಷಸನಂತ ಮುನಿ ಅಂತ, ಒಳ್ಳೆ ಮುನಿ ಅಲ್ಲ ಅಂತ. ವಿಶ್ವಾಮಿತ್ರ ಬನಕ್ಕೆ, ಅವನ ಬನಕ್ಕೆ ಅಂದ್ರೆ ಅವನ ವನಕ್ಕೆ ಬಂದ. ಬಂದಂಜಿಕೆಯ ನೆರಡನೆಯ, ಬಂದಂಜಿಕೆಯ ಎರಡನೆಯ ಮುಕ್ಕಣ್ಣ ನೆನಪ ಅಂದ್ರೆ ಎರಡನೇ ಮುಕ್ಕಣ್ಣ ಅಂತಂದ್ರೆ ಅತ್ಯಂತ ಸಿಟ್ಟಿನಂತ ಕೂಡಿರುವಂತ ಋಷಿ ಯಾರು? ವಿಶ್ವಾಮಿತ್ರ. ಎರಡನೇ ಮುಕ್ಕಣ್ಣ ಎನ್ನುವಂತ ಅಂದ್ರೆ ಮೂರನೇ ಕಣ್ಣು ತೆರೆದರೆ ಶಿವ ಎಲ್ಲರೂ ಸುಟ್ಟು ಬೂದಿ ಆಗ್ತಾರೆ ಅಂತ. ಅಂತ ಎರಡನೇ ಮುಕ್ಕಣ್ಣ ಅಂದ್ರೆ ಅಷ್ಟೊಂದು ಸಿಟ್ಟಿನಿಂದ ಕೂಡಿರುವಂತ ವಿಶ್ವಾಮಿತ್ರನ ವನಕ್ಕೆ ಬಂದ ಅಂತ. ಹೇಗೆ ಬಂದ? ಮುಂದೆ ಏನ್ ನೋಡಿ, ಗುರುವಾಜ್ಞೆ ಗಟ್ಟಳ ನಲ್ಲದೆ. ಗುರುವಾಜ್ಞೆ ಗಟ್ಟ ಅಳಲನ್ ಅಲ್ಲದೆ. ಗುರುವಾಜ್ಞೆಯನ್ನು ಅಂದ್ರೆ ವಸಿಷ್ಠ ಹೇಳ್ತಾನೆ ಅಲ್ಲಿ ಅಪ್ಪಿತಪ್ಪಿಯು ವಿಶ್ವಾಮಿತ್ರನ ವನಕ್ಕೆ ಹೋಗ್ಬೇಡ ಅಂತ. ಆದ್ರೆ ಏನೋ ಒಂದು ಮರವಾಗಿ ಅಲ್ಲಿ ಆ ಪ್ರಾಣಿಗಳನ್ನು ಹುಡುಕಬೇಕು, ಬೇಟೆಯಾಡಬೇಕು ಅನ್ನೋದನ್ನೇ ಒಂದು ತಲೆಯಲ್ಲಿ ಇಟ್ಟುಕೊಂಡು ತಪ್ಪಿ ಬಂದು ಬಿಡ್ತಾನೆ ಇವನು. ಕನಸು ಕಂಡ ಭಯಂ, ಅದರಲ್ಲಿ ಅವನಿಗೆ ಕೆಟ್ಟ ಕನಸು ಕೂಡ ಬಿದ್ದಿರುತ್ತದೆ ಆ ದಿನ. ಕನಸು ಕಂಡ ಭಯಂ ಮಿಕ್ಕು, ಇನ್ನಷ್ಟು ಹೆದರಿಕೆ ಆಗ್ತದೆ ಅವನು. ಭಯಂ ಮಿಕ್ಕು ಅಂತಂದ್ರೆ ಇನ್ನಷ್ಟು ಹೆದರಿಕೆ ಆಗ. ಮೆರೆವಂತಡಸಿ, ಅವನಿಗೆ ಒಂಥರ ಏನೋ ಮರವು ಆಗಿ ಅಲ್ಲಿ ಬಂದು ಬಿಡ್ತಾನೆ. ಕವಿಯುವ ಗತಿಗಳ, ಏನೇನು ಆಗ್ತದಪ್ಪ, ಇನ್ನು ಎಂಥ ಗತಿ ಆಗ್ತದೆ ಅಂತಂದು ವಿಚಾರ ಮಾಡ್ತಾ ಇರ್ತಾನೆ. ಯಾರು? ಹರಿಶ್ಚಂದ್ರ. ಆ ಸಮಯದಲ್ಲಿ ಸೊಗಸನಕ್ಕಿಸದೆ ಸಮಯೋಚಿತದ ಪಸಾಯಕ್ಕೆ, ಅಂದ್ರೆ ಅವಾಗ ಇವರು ಆ ಅತ್ಯಂತ ಇವನು ಆತಂಕ ಕೊಟ್ಟಿರುವಂತಹ ಒಂದು ಭಯಭೀತನಾಗಿರುವಂತಹ ವಿಚಾರದಲ್ಲಿ ಮುಳುಗಿರುವಂತಹ ಚಿಂತೆಯಲ್ಲಿ ಮುಳುಗಿರುವಂತಹ ಸಂದರ್ಭದಲ್ಲಿ ಈ ಗಾನರಾಣಿಯರು ಬಂದು ನೃತ್ಯವನ್ನು ಹಾಡನ್ನು ಹಾಡೋದ್ರಿಂದ ಇವನಿಗೆ ತುಂಬಾ ಖುಷಿ ಆಗ್ತದೆ. ಯಾರಿಗೆ? ಇವನಿಗೆ, ಹರಿಶ್ಚಂದ್ರನಿಗೆ. ಪಸಾಯಕ್ಕೆ, ಪಸಾಯ ಅಂದ್ರೆ ಉಡುಗೊರೆ. ಅವರು ಏನು ಹಾಡು ಆಡ್ತಾರಲ್ಲ ಇದಕ್ಕೆ ಸಮಯಕ್ಕೆ ಸಮಯೋಚಿತ ಅಗದಿ ಸಮಯಕ್ಕೆ ಸರಿಯಾಗಿ ಇವರು ಅವನ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾರೆ. ಮನವುಕ್ಕಿ, ಅದರಿಂದ ಅವನ ಮನಸ್ಸು ತುಂಬಿ ಸರ್ವಾಭರಣಮಂ, ಎಲ್ಲರ ಆಭರಣಗಳನ್ನು ಈ ಗಾಣರಾಣಿಯರು ಏನ್ ಹಾಡ್ತಾ ಇರ್ತಾರಲ್ಲ ಈ ಸುಂದರಿಯರು, ಇವರಿಗೆ ಗಾಣರಾಣಿಯರಿಗಿತ್ತನು ಹರಿಶ್ಚಂದ್ರನು ಅಂತ ಅವರಿಗೆ ಅವನು ಅವೆಲ್ಲವನ್ನು ಕೊಡ್ತಾನೆ ಅಂತ. ಮುಂದಿನ ಪದ್ಯಗಳಲ್ಲಿ ಏನಾಗ್ತದೆ ಅಂತ ನೋಡಿ. ಈಗ ನಾಲ್ಕನೇ ಪದ್ಯವನ್ನು ನೋಡೋಣ. ಈಗ ಗಾಣರಾಣಿಯರಿಗೆ ಎಲ್ಲ ಸರ್ವಾಭರಣಗಳನ್ನು ಹರಿಶ್ಚಂದ್ರ ಕೊಡ್ತಾನೆ. ಅದಕ್ಕೆ ಅವರು ಹೇಗೆ ಪ್ರತಿಕ್ರಿಯಿಸ್ತಾರೆ ಏನಂತಾರೆ ನೋಡಿ. ಬಡತನದ ಹೊತ್ತಾನೆ ದೊರಕಿ ಫಲವೇನು. ಈಗ ತುಂಬಾ ಬಡತನ ಇದೆ ಅವನಿಗೆ. ಅವಾಗ ಅವನಿಗೆ ಆನೆಯನ್ನು ಕೊಟ್ಟರೆ ಏನು ಉಪಯೋಗ? ಆನೆಯನ್ನು ಸಾಕ್ಲಿಕ್ಕೆ ತನಗೆ ಹೊಟ್ಟೆಗೆ ಅವನಿಗಿಲ್ಲ. ಅವಾಗ ಆನೆಯನ್ನು ತೆಗೆದುಕೊಂಡು ಅವನು ಏನು ಮಾಡ್ಲಿಕ್ಕೆ ಸಾಧ್ಯ? ಬಡವ. ಆನೆಗೆ ತಿನ್ನಲೋದು ಬಹಳ ಬೇಕು. ಆನೆಯನ್ನು ಸಾಕಲು ಅವನಿಗೆ ಏನಾಗ್ತದೆ? ಬಡವನಿಗೆ ಆನೆ ಕೊಟ್ರೆ ಅದರಿಂದ ಏನು ಉಪಯೋಗ ಅಂತ ಕೇಳ್ತಾರೆ ಅವರು. ನೀರಡಸಿರ್ದ ಅಂದ್ರೆ ನೀರು ಬಯಸಿ, ನೀರು ಬೇಕಾಗಿದೆ, ಬಾಯಾರಿದೆ ಅಂತ, ನೀರು ಬೇಕಾಗಿದೆ ಅಂತ ಬಾಯಾರಿದವನಿಗೆ ಹೊತ್ತಾಜ್ಯ ದೊರಕಿ ಫಲವೇನು. ಹೊತ್ತಾಜ್ಯ ಅಂದ್ರೆ ಹೊತ್ತು ಅಜ್ಯ, ಹೊತ್ತು ಅಜ್ಯ ಅಂದ್ರೆ ತುಪ್ಪ, ಅಡಸಿ ಅಂದ್ರೆ ಬಯಸಿ. ನೀರು ಬೇಕಾದವನಿಗೆ ತುಪ್ಪ ಕೊಟ್ರೆ ದೊರಕಿ ಫಲವೇನು? ಬಾಯಾರಿಕೆ ಆದಾಗ ನೀರು ಬೇಕು, ತುಪ್ಪ ಕೊಟ್ರೆ ಅದನ್ನ ತಗೊಂಡು ಏನ್ ಮಾಡೋದು ಅಂತಾರೆ. ತುಪ್ಪ ಬೇಕಾಗಿಲ್ಲ, ಬಾಯಾರಿದವನಿಗೆ ನೀರು ಬೇಕು ಅಂತ. ರುಜೆ ಅಡಸಿ ಅಂತಂದ್ರೆ, ಅಡಸಿ ಅಂದ್ರೆ ಇಲ್ಲಿ ಮುತ್ತಿ ಅಂತ. ರುಜೆ ಅಂದ್ರೆ ರೋಗ ಮುತ್ತಿದೆ ಒಬ್ಬನಿಗೆ. ಕೆಡದಿಯ ಹೊತ್ತು, ರೋಗದಿಂದ ಬಿದ್ದುಕೊಂಡಿದ್ದಾನೆ ನೆಲದಲ್ಲಿ, ಹಾಸಿಗೆಯಲ್ಲಿ ಬಿದ್ದುಕೊಂಡಿದ್ದಾನೆ. ಆ ಹೊತ್ತಿನಲ್ಲಿ ರಂಬೆ ದೊರೆಕೊಂಡಲ್ಲಿ ಫಲವೇನು?
ಈಗ ರೋಗದಿಂದ ಬಿದ್ದಕೊಂಡಿದ್ದಾನೆ, ಅವನಿಗೆ ಏನನ್ನೂ ನೋಡ್ಲಿಕ್ಕೆ ಮನಸ್ಸಿಲ್ಲ. ಆ ಹೊತ್ತಿನಲ್ಲಿ ರಂಬೆ ಬಂದು ಒಂದು ನೃತ್ಯ ಮಾಡಿದರೆ, ಇದನ್ನು ಮಾಡಿದರೆ ಅವನು ನೋಡ್ಲಿಕ್ಕೆ ಆಗ್ತದೇನೋ. ಅವನಿಗೆ ರೋಗ ಬಂದು ಬಿದ್ದಕೊಂಡಿದ್ದಾನೆ, ಆವಾಗ ರಂಬೆಯನ್ನು ನೋಡೋ ಮನಸ್ಸು ಅವನಿಗೆ ಆಗ್ತದೇನೋ. ರಂಬೆ ದೊರಕಿದ್ರೆ ಅವನಿಗೆ ಏನು ಫಲ ಅಂತ ಕೇಳ್ತಾರೆ. ಸಾವ ಹೊತ್ತು ಪೊಡವಿ ಒಡೆತನ ದೊರಕಿ ಫಲವೇನು? ಪೊಡವೆ ಅಂದರೆ ಭೂಮಿ, ನಿಮ್ಗೆ ಗೊತ್ತಿರಬೇಕು. ಪೊಡವೆ ಅಂತಂದರೆ ಭೂಮಿ. ಸಾಯುವ ಹೊತ್ತು ಪೊಡವೆ ಅಂತಂದರೆ ಭೂಮಿ. ಸಾಯುವ ಹೊತ್ತು ಭೂಮಿ ದೊರಕಿ, ಭೂಮಿಯ ಒಡೆತನ ದೊರಕಿ ಫಲವೇನು? ಕಡುಬಿಸಿಲು ಹೊಡೆದು ಬೆಂಡಾಗಿ ಬೀಳುವೆಮಗೆ. ಕಡುಬಿಸಿಲು ಅತ್ಯಂತ ಬಿರುಸಾದ ಬಿಸಿಲು, ಸುಡುವ ಬಿಸಿಲು. ಆ ಬಿಸಿಲಲ್ಲಿ ನಾವು ಬೆಂಡಾಗ್ತಾ ಇದ್ದೀವಿ, ಬಳಲಿ ಬೆಂಡಾಗ್ತಾ ಇದ್ದೀವಿ. ಬೀಳುವೆಮಗೆ, ಬೀಳುವ ಯಮಗೆ, ನಮಗೆ ನೀನು ಒಲಿದು, ನೀನು ಒಲಿದು ಮಣಿದೊಡಗೆಗಳನ್ನಿತ್ತು. ಮಣಿದೊಡಿಗೆ ಅಂದರೆ ಈ ಅತ್ಯಂತ ಅಮೂಲ್ಯವಾದ ಮಣಿಗಳಿಂದ ಕೂಡಿದಂತಹ ಈ ಒಡವೆಗಳನ್ನು ಕೊಟ್ಟರೆ ಅದರಿಂದ ಏನು ಫಲ? ಭೂಪಾಲ, ಭೂಪಾಲ ಅಂದ್ರೆ ರಾಜ, ಭೂಮಿಯನ್ನು ಆಳುವವನು. ಹೇಳೇನಿಂತ ಮತ್ತಿಂತೆಂದರು, ಮತ್ತೆ ಏನು ಹೇಳಿದರು? ಈಗ ನಾವು ಬಿಸಿಲಿನಿಂದ ಬೆಂಡಾಗಿ ಬೀಳ್ತಾ ಇದ್ದೀವಿ, ನಮಗೆ ಇಂಥ ಅಮೂಲ್ಯವಾದ ಮಳಿಗಳನ್ನು ಇರುವಂತಹ ಆಭರಣಗಳನ್ನು ಕೊಟ್ಟರೆ ಅವನ್ನ ತಗೊಂಡು ನಾವು ಏನ್ ಮಾಡೋದು ಹೇಳು ರಾಜ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಕಡಲೊಳ ಆಳುವಂಗೆ ತೆಪ್ಪವನು. ಈಗ ಕಡಲಲ್ಲಿ ಮುಳುಗ್ತಾ ಇದ್ದಾನೆ, ಅವನಿಗೆ ಕಡಲೊಳ ಆಳುವಂಗೆ ತೆಪ್ಪವನು. ತೆಪ್ಪ ಕೊಟ್ರೆ ದಾರಿದ್ರಂಗೆ ಚಿನ್ನ, ಚಿನ್ನ ದಾರಿದ್ರಂಗೆ ಕಡವರ, ಕಡವರ ಅಂದ್ರೆ ಚಿನ್ನ. ಕಡವರವ ಕಡವರವನತಿ ದಾರಿದ್ರಂಗೆ ಕಡವರವನ್, ಕಡವರವನ್. ಇಲ್ಲಿ ಪದಗಳ ವಿಂಗಡೆಯನ್ನು ಗುರುತಿಸಬೇಕು. ದಾರಿದ್ರಂಗೆ ಕಡವರವನ್ ಅಂದ್ರೆ ದಾರಿದ್ರ, ಬಡತನ ಇದ್ದವನಿಗೆ ಕಡವರ ಅಂತಂದ್ರೆ ಚಿನ್ನ, ಚಿನ್ನ ಕೊಟ್ರೆ. ರೋಗಿಗೆ ರೋಗಿಗಮೃತವಂ, ರೋಗಿಗೆ ಅಮೃತವಂ, ರೋಗಿಗಮೃತವಂ. ಕೊಟ್ಟಡವ ಇಲ್ಲಿ ನೋಡಿ, ಕೊಟ್ಟಡವಡ ರಡೀಂ ಗಡಿಗದಾವ ಅಂದ್ರೆ ಕೊಟ್ಟಡೆ ಅವರ್ ಅಡಿಗಡಿಗೆ ಅದಾವ ಅಂದ್ರೆ ದಾರಿದ್ರ್ಯ ಇದ್ದವನಿಗೆ ತೆಪ್ಪದಲ್ಲಿ ಮುಳುಗ್ತಾ ಇರೋ, ಕಡಲಲ್ಲಿ ಮುಳುಗ್ತಾ ಇರೋವಂತೆ ತೆಪ್ಪಗೆ ತೆಪ್ಪವ ಕೊಡ್ರಿ. ದಾರಿದ್ರ್ಯ ಅಂದ್ರೆ ಬಡತನ ಇದ್ದವನಿಗೆ ಬಂಗಾರವನ್ನು, ಚಿನ್ನವನ್ನು ಕೊಡ್ರಿ. ರೋಗದಿಂದ ಬಳದಿರೋವನಿಗೆ ಅಮೃತ, ಅಮೃತ ಅಂತಿರುವ ಔಷಧಿ ಕೊಡು, ಅವರಿಗೆ ಉಪಯೋಗ ಆಗ್ತದೆ. ಕೊಟ್ಟಡೆ ಅವರ್ ಅಡಿಗಡಿಗೆ ಆದಾವ್, ಅವರಿಗೆ ಅಡಿಗಡಿಗೂ ಉಪಯೋಗ ಆಗ್ತದೆ, ಅವರಿಗೆ ಹರ್ಷ ಆಗ್ತದೆ. ಹರ್ಷವನ್ನೇ ಇದು ಅವರಿಗೆ ತುಂಬ ಅದರಿಂದ ಹರ್ಷ ಆಗ್ತದೆ ಅಂತ. ತಿಪ್ಪರ್ ಅವರಂ ಪೋಲ್ವರಿ, ಅವರಂತೆ ಏನು ಹೇಳಿದೆವಲ್ಲ ಅದರಂತೆ ಪೋಲ್ವರಿ. ಪೊತ್ತಿನ ಇವತ್ತು ನಾವು ಸುಡುಸುಡನೆ ಸುಡುವ ಬಿರುಬಿಸಿಲ ಸೆಕೆಯುಸಿರ, ಸುಡುಸುಡನೆ ಬಿಸಿಲು ಸುಡಾತದ ನಮಗೆ, ಸುಡುಸುಡುವ ಸುಡುಸುಡನೆ ಸುಡುವ ಬಿರುಬಿಸಿಲ ಸೆಕೆಯುಸಿರ, ಸೆಕೆಯುಸರ ಸೆಕೆ ಆಗ್ತಾ ಇದೆ, ಆ ಉಸಿರು ಬೆಂದು ಹೋಗ್ತಾ ಇದೆ. ಬಿಸಿ ಹೊಡೆದು ಉರಿ ಹತ್ತಿ ದುರಿ ಹತ್ತಿ, ಅಂದ್ರೆ ಬಿಸಿ ಹೊಡೆದು ಉರಿ ಹತ್ತಂಗೆ ಆಗ್ತಾ ಇದೆ ನಮಗೆ. ಬಾಯಿ ಬತ್ತಿ, ಬಾಯೆಲ್ಲ ಬತ್ತಿ ಹೋಗ್ತಾ ಇದೆ. ಡಗೆ ಸುತ್ತಿ, ಡಗೆ ಅಂತಾರೆ ಬಿಸಿಲಿನ ಧಗೆ ಅಂತಿರಲ್ಲ, ಅದರ ಧಗೆ ಸುತ್ತಿ ಸಾವಡ ಸುತ್ತಿದೆ. ಸಾವನ್ನೇ ನಮ್ಮ ಹತ್ರ ಬರ್ತಾ ಇದೆ ಅನ್ನಿಸ್ತಾ ಇದೆ. ಅಡಸು ಅಂದ್ರೆ ಇಲ್ಲಿ ಮತ್ತೆ ಮುತ್ತಿ, ಸಾವು ನಮಗೆ ಮುತ್ತಾ ಇದೆ. ಈ ಬಿಸಿಲು ಅಷ್ಟೊಂದು, ಆ ಧಗೆ ಬಿಸಿಲಿನ ಧಗೆಯಿಂದ ಸಾವು ನಮ್ಮ ಹತ್ರ ಬರ್ತಾ ಇದೇನೋ ಅನ್ನೋ ಹಾಗೆ ಅನಿಸ್ತಾ ಇದೆ. ಈಗ ನೀ ಏನ್ ಮಾಡ್ಬೇಕು? ನಿನ್ನ ಮುತ್ತಿನ ಸತ್ತಿಗೆನಿತ್ತು ಸಲಹು ಅಂತ, ನಿನ್ನ ಮುತ್ತಿನ ಸತ್ತಿಗೆನಿತ್ತು ಸಲಹು ಭೂಭುಜ ಎಂದರು. ಭೂಭುಜ ಅಂತಂದ್ರೆ ಬಲವಾದ ಭುಜಗಳನ್ನು ಒಳಗೊಂಡವನು ಅಂತಂದ್ರೆ ರಾಜ ಅಂತ. ಭೂಮಿಯಲ್ಲಿ ಬಲವಾದ ಭುಜಗಳನ್ನು ಪರಾಕ್ರಮಿಯಾದವನು ರಾಜ ಅಂತ ಇಲ್ಲಿ ಅರ್ಥ. ನಿನ್ನ ನಾವು ಇಷ್ಟೆಲ್ಲ ಬಿಸಿಲಿನಿಂದ ಕಷ್ಟ ಪಡ್ತಾ ಇದ್ದೀವಿ, ಸಾಯುವಂತಾಗಿದ್ದೀವಿ, ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಡುವಂತ. ನಿನ್ನ ಏನು ಛತ್ರಿ ಚಾಮರ ಅಂತೀವಲ್ಲ, ರಾಜರ ಮೇಲೆ ಹಿಡಿದಿರುವಂತಲ್ಲ, ಅದನ್ನು ಕೊಡುವಂತ. ರವಿಕುಲದ ಅವಾಗ ಏನ್ ಹೇಳ್ತಾರೆ ನೋಡಿ, ರವಿಕುಲದ ಪೀಳಿಗೆ ಯೊಳ್, ಪೀಳಿಗೆಯೊಳಗೆದ ಅಂದ್ರೆ ಪೀಳಿಗೆಯೊಳ್ ಒಗೆದ ರಾಯರ್ಗೆ. ಪಟ್ಟವ ಕಟ್ಟು ಒಂದಿದಿಲ್ಲ ದಡರ ಸುತನ,
ಅಂದರೆ ರವಿಕುಲ ಈ ಸೂರ್ಯಕುಲದಲ್ಲಿ ಪೀಳಿಗೆಯಲ್ಲಿ ಈ ವಂಶದಲ್ಲಿ ಪೀಳಿಗೆ ಅಂದರೆ ವಂಶದಲ್ಲಿ ಒಗೆದ ಅಂದರೆ ಹುಟ್ಟಿದಂಥ ರಾಜರಿಗೆ ರಾಜರಿಗೆ ಪಟ್ಟವ ಕಟ್ಟು ಒಂದು ಇದಿಲ್ಲದಡೆ ಪದಗಳ ವಿಂಗಡೆ ನೆನೆಸಿ ಕಟ್ಟು ಒಂದು ಇದಿಲ್ಲದಡೆ ಅರಸುತನ ಸಲ್ಲದು ಸಲ್ಲದವನಿಯೊಳು ಇದಿಲ್ಲದಿದ್ದರೆ ಅವರಿಗೆ ಅರಸುತನ ದೊರೆಯುವುದಿಲ್ಲ ಅಂತ ಅವರಿಗೆ ಪಟ್ಟ ಕಟ್ಟು ಬೇಕಾದ್ರೂ ಈ ಏನು ಸತ್ತಿಗೆ ಇದೆಲ್ಲ ಮುತ್ತಿನ ಸತ್ತಿಗೆ ಬೇಕೇ ಬೇಕು ಅಂತ ಹೇಳ್ತಾನೆ ಈ ರಾಯರ್ಗೆ ಪಟ್ಟ ಕಟ್ಟುವುದು ಇದಿಲ್ಲದಡೆ ಅರಸುತನ ಸಲ್ಲದು ಅವನಿಯೋಳು ಅಂತ ಅಂದ್ರೆ ಈ ಭೂಮಿಯಲ್ಲಿ ಅವರಿಗೆ ಅರಸುತನ ಪ್ರಾಪ್ತಿ ಆಗೋದಿಲ್ಲ ಮತ್ತೆ ಇದರದ್ದು ಏನು ಮಹತ್ವ ಅನ್ನೋದು ಹೇಳ್ತಾನೆ ನೋಡಿ ಯುದ್ಧರಂಗದೊಳು ಇದಂ ಯುದ್ಧರಂಗದೊಳಿದಂ ಅಂದ್ರೆ ಯುದ್ಧರಂಗದೊಳು ಇದಂ ಕಂಡ ಹಗೆಗಳು ನಿಲ್ಲರಿದರಿ ಕೆಳಗೆ ಅಂತಾರೆ ಇದನ್ನ ನೋಡಿದ್ರೆ ಹಗೆಗಳು ಅಂದ್ರೆ ಏನ್ ಶತ್ರುಗಳು ಕೂಡ ನಿಲ್ಲೋದಿಲ್ಲ ಅಂತ ಅಂದ ಅಷ್ಟೊಂದು ಶಕ್ತಿ ಇದೆ ಇದಕ್ಕಂತ ಈ ಸತ್ತಿಗೆ ಮುತ್ತಿನ ಸತ್ತಿಗೆಗೆ ಅಷ್ಟೊಂದು ಮಹತ್ವ ಇದೆ ಅಂತ ಕವಿವ ನೆಳಲೊಳಗಾವ ನಿರ್ಧನ ತಂಗೆ ಅಂದ್ರೆ ಇದರ ನೆರಳಲ್ಲಿ ಯಾರನ್ನು ಇರ್ತಾರೋ ಅವನಿಗೆ ತಾಂ ತವಿಲೆರಡು ಬಡತನಂ ರೋಗ ಉಪಕೀರ್ತಿ ಪರಿಭವಂ ಭಯಂ ಹರೆವುದು ಇದನರಿದರಿದು ಸತ್ತಿಗೆ ಕೊಡಬಹುದೇ ಹೇಳೆಂದನು ಅಂತ ಅಂದ್ರೆ ಸತ್ತಿಗೆ ಮಹತ್ವ ಎಷ್ಟಿದೆ ಅಂತ ಹೇಳ್ತಾನೆ ಹರಿಶ್ಚಂದ್ರ ಯಾರು ಇದರ ನೆರಳಲ್ಲಿ ಇರ್ತಾರೆ ಅವನಿಗೆ ಬಡತನ ಬರುವುದಿಲ್ಲ ಬಡತನಂ ರೋಗ ಬರುವುದಿಲ್ಲ ರೋಗ ಅಪಕೀರ್ತಿ ರೋಗ ಬರುವುದಿಲ್ಲ ಅಪಕೀರ್ತಿ ಇಲ್ಲ ಅವನಿಗೆ ಯಾವಾಗಿದ್ರು ಒಳ್ಳೆಯ ಕೀರ್ತಿಯೇ ಅವನಿಗೆ ಅಂತ ಈ ಮುತ್ತಿನ ಸತ್ತಿಗೆ ಕೆಳಗಡೆ ನೆರಳಿನಲ್ಲಿ ಇರುವಂತಹ ರಾಜನಿಗೆ ಯಾವಾಗ ರೋಗ ಬರುವುದಿಲ್ಲ ಅಪಕೀರ್ತಿ ಬರುವುದಿಲ್ಲ ಪರಿಭವ ಅಂದ್ರೆ ತಿರಸ್ಕಾರ ಸೋಲು ಯಾರಿಂದಲೂ ಅವನು ತಿರಸ್ಕೃತಗೊಳ್ಳುವುದಿಲ್ಲ ಸೋಲು ಉಂಟಾಗುವುದಿಲ್ಲ ಅವನಿಗೆ ಭಯವಿರುವುದಿಲ್ಲ ಅವನಿಗೆ ಹರೆಯುವುದು ಇದರನರಿದು ಇದನ್ನೆಲ್ಲ ನೀವು ತಿಳಿದುಕೊಂಡು ಸತ್ತಿಗೆ ಕೊಡಬಹುದೇ ಹೇಳೆಂದನು ಇಷ್ಟೊಂದು ಮಹತ್ವವುಳ್ಳಂತಹ ಈ ಸತ್ತಿಗೆಯನ್ನು ಯಾರಿಗಾದರೂ ಅನ್ಯರಿಗೆ ಬೇರೆಯವರಿಗೆ ಕೊಡಲಿಕ್ಕೆ ಸಾಧ್ಯನೇ ನೀವು ಹೇಳ್ರಿ ನೀವು ಯಾವ ಇದರಿಂದ ಈ ಸತ್ತಿಗೆಯನ್ನು ಕೇಳ್ತಾ ಇದ್ದೀರಿ ಅಂತ ಹರಿಶ್ಚಂದ್ರ ಹೇಳ್ತಾನೆ ಅವಾಗ ನೋಡಿ ಅನುನಯದೊಳೆಲ್ಲವನ್ನು ಕೊಡಬಹುದು ಬಿಡಬಹುದು ಅನುನಯದಲ್ಲಿ ಅಂದ್ರೆ ಒಂದು ಒಳ್ಳೆ ಮಾತಿನಲ್ಲಿ ಇದರಲ್ಲಿ ಎಲ್ಲವನ್ನು ಕೊಡಬಹುದು ಬಿಡಬಹುದು ಯಾವ್ದು ಬೇಕಾದ್ದನ್ನು ನಾವು ಕೊಡಬಹುದು ಬಿಡಬಹುದು ಜನನಿಯಂ ಜನಕನಂ ನಲ್ಲಳಂ ದೈವವಂ ಮನೆವಾರೆ ನಂಬಿ ನಚ್ಚಿರ್ದ ಪರಿವಾರಮಂ ಕೊಡುವ ಬಿಡುವತಿ ಕಲಿಗಳಂ ಜನರೊಳಗೆ ಜನಿಸರ್ ಎಂದೆನೆಲು ಅಂದ್ರೆ ಜನಿಸರ್ ಎಂದೆನೆಲು ಮತ್ತೇನೇನು ಹೇಳ್ತಾನೆ ನೋಡಿ ಈ ಅನುನಯದಲ್ಲಿ ಒಳ್ಳೆ ಮಾತಿನಲ್ಲಿ ಕೇಳಿದ್ರೆ ಏನ್ ಬೇಕಾದ್ರೂ ಕೊಡಬಹುದು ಬಿಡಬಹುದು ಅಂತಲ್ಲ ಈಗ ಜನನಿ ಅಂದ್ರೆ ತಾಯಿ ಮಾತೆ ಜನಕ ಅಂದ್ರೆ ತಂದೆ ನಲ್ಲಳಂ ಅಂದ್ರೆ ಹೆಂಡತಿ ದೈವವಂ ದೇವರು ಮನವಾರೆ ನಂಬಿ ನಚ್ಚಿರ್ದ ಪರಿವಾರದಂ ಅಂದ್ರೆ ಮನಸಾರೆ ನಂಬಿ ನಮ್ಮನ್ನು ನೆಚ್ಚಿಕೊಂಡಿರುವಂತಹ ಕುಟುಂಬ ಪರಿವಾರವಂ ಕೊಡುವ ಅಂದ್ರೆ ಅವನ್ನೆಲ್ಲಾನು ಬಿಟ್ಟು ಕೊಡುವಂತಹ ಬಿಡುವತಿ ಕಲಿಗಳಂ ಅಂದ್ರೆ ಅಂತ ಶೂರ ಯಾರಿದ್ದಾನೆ ಕಲಿ ಅಂತಂದ್ರೆ ಶೂರ ಅತಿ ಕಲಿ ಅಂದ್ರೆ ಅತಿ ಶೂರ ಬಿಡುವತಿ ಕಲಿ ಅಂತಂದ್ರೆ ಶೂರ ಅಂತ ಮಹಾಶೂರ ಯಾರಿದ್ದಾರೆ ಜನರೊಳಗೆ ಜನಿಸರ್ ಜನರೊಳಗೆ ಅಂತವ್ರು ಜನಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಜನಿಸರ್ ಎಂದೆನಲು ಅಂತವ್ರೊಳ ಜನರಲ್ಲಿ ಜನಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹರಿಶ್ಚಂದ್ರ ಹೇಳೋಣ ಅವರೇನಂತಾರೆ ನೋಡಿ ನೀನೀಗ ಪೇಳ್ದ ನಿತರಳು ಬೇಡಿದಡೆ ಕೊಡಬೇಡ ಈಗ ನೀ ಏನ್ ಹೇಳಿದಲ್ಲ ಅವನ್ನೆಲ್ಲ ನಾವು ಕೇಳ್ತಾ ಇಲ್ಲ ಅವನ್ ಕೇಳಿದ್ರೆ ನೀ ಕೊಡಬೇಡ ಪೇಳ್ದ ನಿತರಳು ಪೇಳ್ದ ಅನಿತರಳು ಇವೇನ್ ನೀ ಬೆಳೆದಲ್ಲ ಹೇಳಿದಲ್ಲ ಇದ್ರೊಳಗೆ ಏನಾದ್ರೂ ನಾವು ಕೇಳಿದ್ರೆ ಪೇಳ್ದ ಅಂದ್ರೆ ಕೇಳಿದರೆ ಅನಿತರಳು ಇದರೊಳಗೆ ಬೇಡಿದಡೆ ಕೊಡಬೇಡ ಇದ್ರೊಳಗೆ ಬೇಡಿದ್ರೆ ಕೊಡಬೇಡ ಕೊಡೆಯನ್ ಈಯನಿ ಈ ಕೊಡೆಯನ್ ಕೇಳ್ತಾ ಇದೀವಿ ನಾವು ಲೋಭವೇಕರಸ ಅಂತ ಕೇಳ್ತಾರವ್ರು ಈ ಕೊಡೆಯ ಬಗ್ಗೆ ಯಾಕೆ ನಿನಗೆ ಇಷ್ಟೊಂದು ಆಸೆ ಲೋಭ ನಾವೇನು ನಿನ್ನ ಹೆಂಡತಿ ಮಕ್ಕಳು ಅಥವಾ ನಿನ್ನ ತಂದೆ ತಾಯಿ
ನಿನ್ನ ಕುಟುಂಬ ಈ ಬಂಧು ಬಳಗ ಇವನ್ನೆಲ್ಲ ಕೇಳ್ತಾ ಇಲ್ಲ, ನಾವು ಒಂದು ಏಕಶಿತ್ ಕೊಡೆ ಕೇಳ್ತಾ ಇದ್ದೀವಿ, ಅದಕ್ಕೆ ಯಾಕೆ ನಿನಗೆ ಇಷ್ಟ ಆಸೆ ಲೋಭ ಅಂತ ಕೇಳ್ತಾರೆ. ಎನಲ್ ಇದಲ್ಲದೆ, ಇದು ನನಗೆ ಇದಲ್ಲದೆ ಬೇರೆ ಮಾತೆ ಪಿತ ರಿಲ್ಲೆಂದನು. ಅದಕ್ಕೆ ಹರಿಶ್ಚಂದ್ರ ಅಂತಾನೆ, ಇದೇ ನನಗೆ ತಂದೆ ತಾಯಿ ಇದ್ದಂತೆ, ಈ ಏನು ಮುತ್ತಿನ ಸತ್ತಿಗೆ ಇದೆ ಅಲ್ಲ, ಇದು ತಂದೆ ತಾಯಿಗೆ ಸಮಾನ, ಇದಲ್ಲದೆ ಬೇರೆ ಇಲ್ಲ ಅಂತ, ಇದು ನನ್ನ ತಂದೆ ತಾಯಿ ಇದ್ದ ಹಾಗೆ ಅಂತ ಹೇಳ್ತಾನೆ. ಮತ್ ಮುಂದೆ ಹೇಳ್ತಾನೆ ನೋಡಿ, ಲೋಗರಿಗೆ ಕೊಡಬಾರದಾಗಿ, ಯಾರೋ ಕೇಳಿದವ್ರಿಗೆ ಅನ್ಯರಿಗೆ ಜನಸಾಮಾನ್ಯರಿಗೆ ಇದನ್ನು ಕೊಡುವು ಅಂತಿಲ್ಲ. ಯಾಕೆಂದ್ರೆ ಸತಿವಂಶಗತವಾಗಿ, ಇದು ಹೇಗೆ ಹೆಂಡತಿಯಾಗೆ ಏನು ವಂಶಗತವಾಗಿ ಬಂದಿದೆ ಅಂತ. ಇದು ಈಗೇನು ಸತಿಪತಿಗಳು ಇರ್ತಾರಲ್ಲ, ಹೆಂಡತಿ ಇರ್ತಾರಲ್ಲ, ಆ ರೀತಿ ಇದು ವಂಶಗತವಾಗಿ ಈ ನಮ್ಮ ವಂಶಕ್ಕೆ ಈ ಮುತ್ತಿನ ಸತ್ತಿಗೆ ಬಂದಿದೆ ಅಂತ ಹೇಳ್ತಾನೆ. ವಂಶಗತವಾಗಿ ಬಂದುದರಿಂದ ತಂದೆ ಪಟ್ಟವ ಕಟ್ಟುವಾಗ ಲರ್ಚಿಸಿಕೊಂಬುದಾಗಿ, ತಂದೆ ಇರ್ತಾನಲ್ಲ ಮಗನಿಗೆ ಪಟ್ಟವನ್ನು ಕಟ್ಟುವಾಗ ಅರ್ಚಿಸಿ ಲರ್ಚಿಸಿಕೊಂಬುದಾಗಿ, ಅಂದ್ರೆ ಅವನಿಗೆ ಅರ್ಚಿಸಿ ಆ ಪೂಜೆ ಮಾಡಿ ಒಳ್ಳೆಯದಾಗ್ಲಿ, ನೀನು ಒಳ್ಳೆ ರಾಜನಾಗು ಅಂತ ಹೇಳಿ ಅರ್ಚಿಸಿ ಕೊಂಬುದಾಗಿ, ದೇವರಿಗೂ ಕೂಡ ಒಂದು ಪೂಜೆಯನ್ನು ಮಾಡಿ ಈ ಇದರ ನೆಳದಲ್ಲಿ ನೀನು ದೊಡ್ಡ ರಾಜ ಆಗು, ಕೀರ್ತಿಯನ್ನು ಪಡೆ ಅಂತ ಮಾಡಿರ್ತಾರೆ. ದೈವಂ ನೆಳಲ ತಂಪನ್ ವಸೆದು ಈವುದಾಗಿ, ಅಂದ್ರೆ ಇದು ಎಲ್ಲ ಜನರಿಗೂ ಕೂಡ ನಾಡಿಗೆ ಒಂದು ತಂಪನ್ನು ಈಯುವಂತ ಕೊಡೆ ಅಂತ ಇಲ್ಲಿ ಒಂದು ಅರ್ಥ. ಅಂದ್ರೆ ಈ ರಾಜನಿಗೆ ಮತ್ತು ನಾಡಿಗೆ ಈ ಮುತ್ತಿನ ಸತ್ತಿಗೆ ಕೆಳಗೆ ಕುಳಿತುಕೊಂಡು ರಾಜ್ಯಭಾರ ಮಾಡಿದ್ರೆ ಎಲ್ಲರಿಗೂ ಒಂದು ಒಳ್ಳೆಯದಾಗುತ್ತದೆ ಅಂತ. ಸಾಗಿಸುವ ತಂಪನ್ ವಸೆದು ಈವುದಾಗಿ ಸಾಗಿಸುವ ತಾಯಿ ದುರದೊಳ್ಳೊರಿಗಳಂ, ದುರದೊಳ್ ಅರಿಗಳಂ, ಅರಿ ಅಂತಂದ್ರೆ ಶತ್ರು, ಅರಿ ಅಂತಂದ್ರೆ ಶತ್ರು, ದುರದೊಳ್ ಅಂದ್ರೆ ಈ ಭೂಮಿಯಲ್ಲಿ ಶತ್ರುಗಳು ಇರ್ತಾರಲ್ಲ ಅವರನ್ನು ನಡಗಿಸುವುದಾಗಿ. ಈ ಒಂದು ಮುತ್ತಿನ ಸತ್ತಿಗೆ ಸಾಮಾನ್ಯವಾದದ್ದಲ್ಲ, ಅವರನ್ನು ನಡಗಿಸುವಂತಹ ಶಕ್ತಿ ಇದಕ್ಕಿದೆ ಅಂತ. ಚತುರಂಗ ಬಲ, ಇದು ಚತುರಂಗ ಬಲ ಇದ್ದ ಹಾಗೆ ಅಂತ. ಇದು ಚತುರಂಗ ಬಲವೆನಿಸಿತಿ, ಈ ಮುತ್ತಿನ ಸತ್ತಿಗೆ ಚತುರಂಗ ಬಲದಲ್ಲಿ ಒಂದು ಮುಖ್ಯವಾದದ್ದು ಅಂತ. ಚತುರಂಗ ಬಲ ಇದ್ದ ಹಾಗೆ ಅಂತ. ಇದು ಛತ್ರವೆಂಬಾಗಳ್ ಇದನರಿದರಿದು, ಇದನ್ನು ತಿಳಿದು ತಿಳಿದು ಕೂಡ ಬೇಡುವರನ್ ಅತಿ ಮರುಳರೆನ್ನರೆ, ಈ ಇದನ್ನು ತಿಳಿದು ತಿಳಿದು ಬೇಡುವರನ್ ಅತಿ ಮರುಳರು ಅಂದ್ರೆ ಅತ್ಯಂತ ಪೆದ್ದರು, ಮರುಳರು ಮರುಳರು ಅಂತೇವಲ್ಲ, ಅನ್ನರೆ ಮೂಜಗದೊಳು ಅಂದ್ರೆ ಈ ಮೂರು ಜಗತ್ನಲ್ಲಿ ಏನು ಈ ಭೂಲೋಕ ದೇವಲೋಕ ಮತ್ತು ಪಾತಾಳ ಲೋಕ ಇದೆಯಲ್ಲ, ಈ ಮೂರು ಲೋಕದಲ್ಲಿ ಇದನ್ನ ಇಂಥದನ್ನು ಕೇಳುವವರಿಗೆ ಮರುಳರು ಅಂದ್ರೆ ಬುದ್ಧಿ ಇಲ್ಲದವರು, ದಡ್ಡರು ಅಂತ ಅನ್ನೋದಿಲ್ವ, ಇದನ್ನು ಕೇಳಬಹುದು. ಈ ಮುತ್ತಿನ ಸತ್ತಿಗೆ ಎಷ್ಟೊಂದು ಒಂದು ಪವಿತ್ರವಾದದ್ದು, ತಂದೆ ತಾಯಿ ಇದ್ದ ಹಾಗೆ, ಒಂದು ಚತುರಂಗ ಬಲ ಇದ್ದ ಹಾಗೆ, ಇದರ ಕೀರ್ತಿ ಅಪಾರವಾದದ್ದು. ಇದನ್ನ ರಾಜರು ಬೇರೆಯವರಿಗೆ ಕೊಡುವಂತಹದ್ದಲ್ಲ, ಜನಸಾಮಾನ್ಯರಿಗೆ ಇದನ್ನು ಕೊಡುವಂತದ್ದಲ್ಲ, ಇದರ ಕೆಳಗೆ ಕುಳಿತುಕೊಂಡು ಇದರ ನೆರಳಿನಲ್ಲೇ ಅವರು ರಾಜಭಾರವನ್ನು ಮಾಡತಕ್ಕದ್ದು. ಇದು ಇದರಿಂದಾಗಿ ಶತ್ರುಗಳು ಕೂಡ ಅವರ ಹತ್ತಿರ ಸುಳಿಯುವುದಿಲ್ಲ, ಅವರಿಗೆ ಬಡತನ ಉಂಟಾಗುವುದಿಲ್ಲ, ಅವರಿಗೆ ಯಾವುದೇ ಅಪಕೀರ್ತಿ ಬರುವುದಿಲ್ಲ. ಹಾಗೆ ಈ ಮುತ್ತಿನ ಸತ್ತಿಗೆ ಅತ್ಯಂತ ಮಹತ್ವದ್ದು ಎಂದು ಹರಿಶ್ಚಂದ್ರ ಹೇಳ್ತಾನೆ. ಇಲ್ಲಿಗೆ ಈ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲುವ ಅನ್ನುವ ಪದ್ಯ ಮುಗಿಯಿತು. ನಿಯಮಿತವಾಗಿ ನಮ್ಮ ಚಾನೆಲ್ನಲ್ಲಿ ಮಾಡುವ ಪದ್ಯಗಳನ್ನು ಹಾಗೂ ಉಳಿದ ವಿಷಯಗಳನ್ನು ತಪ್ಪದೇ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರಿಗೂ ಹೇಳಿರಿ ಎಂದು ಹೇಳ್ತಾ ಇಲ್ಲಿಗೆ ಈ ಪದ್ಯವನ್ನು ಮುಗಿಸ್ತಿದ್ದೀನಿ. ವಂದನೆಗಳು.